ಜರ್ನಲಿಸಂ ಮಾಡಿದವರು ಝೂಮ್ ಮಾಡ್ತಿದ್ರು. ಮಂಗಳೂರು ಕುಡುಕರ ನಗರಕ್ಕೆ ಸ್ವಾಗತ, ಮಲ್ಲ ಮಹಾ ಕುಡಿಗಳ ನಗರಕ್ಕೆ ಸ್ವಾಗತ. ನೋಡಿ ಎಲ್ಲೆಲ್ಲಿ ಎಲ್ಲ ಹಾಕಿದ್ದಾರೆ ಸ್ಕಾಚ್ ಬಾಟ್ಲಿ, ಬಿಸ್ಕಿ ಬಾಟ್ಲಿಯನ್ನ ರಸ್ತೆ ಸೈಡಲ್ಲಿ ಹಾಕಿಟ್ಟಿದ್ದಾರೆ. ಅಂದ್ರೆ ನಾವು ಮಹಾಮಲ್ಲ ಕುಡಿಗಳು, ಮತ್ತೆ ನಮ್ಗೆ ಬೋಧ ಇಲ್ಲದಿದ್ದವರು, ನಮ್ಮ ಮನೆ ಕಸವನ್ನು ತೆಗೆದು ನಾವು ರಸ್ತೆ ಸೈಡಿಗೆ ಬಿಸಾಕುವವರು, ನಾವು ಯೋಗ್ಯತೆಹೀನರು, ಮತಿಹೀನರು, ಮಹಾಭ್ರಷ್ಟರು. ನಾವು ತೆರಿಗೆಯನ್ನು ಕಟ್ತೇವೆ, ಆದರೆ ಕಸವನ್ನು ನಾವು ಯಾರಿಗೆ ನಗರ ಪಂಚಾಯತಿಗೆ ಕರೆದುಕೊಡುವುದಿಲ್ಲ. ನಾವು ನಮ್ಮ ಮನೆ ಕಸವನ್ನು ಮಾತ್ರ ರಸ್ತೆಗೆ ಹಾಕಿ ಮಹಾನ್ ಬುದ್ಧಿವಂತರು ಎಂದು ಹಣೆಪಟ್ಟಿಯನ್ನು ಅಂಟಿಸಿಕೊಂಡಂಥ ಮಹಾನ್ ಪುರುಷರು ನಾವು. ನಮಗೆ ನಾಚಿಕೆ ಇಲ್ಲ, ನಮಗೆ ಇಲ್ಲಿ ಕಸ ಬಿಸಾಕ್ತವ್ರು ನಮಗೆ ಮಾನ ಇಲ್ಲ, ನಮಗೆ ಮರ್ಯಾದೆ ಇಲ್ಲ, ನಮಗೆ ಪಿತ್ತ ಇಲ್ಲ. ನಮ್ಮ ಯೋಗ್ಯತೆ ಇಷ್ಟೇ, ನಮಗೆ ಬೇಕಾಗಿದ್ದು ಒಳ್ಳೆ ಸ್ಕಾಚ್ ಬಾಟ್ಲಿ, ಒಳ್ಳೆ ಬಂಗುಡೆ ಫ್ರೈ, ಅಂಜಲ್ ಮೀನು ಮಾತ್ರ. ಇದು ನಮ್ಮ ಹಣೆ ಬರಹ. ನಮ್ಮ ಜನಗಳಿಗೆ ಹೇಳಿದ್ರೆ ಅರ್ಥ ಆಗುದಿಲ್ಲ. ಯಾಕಂದ್ರೆ ನಮ್ಮ ಜನಗಳು ಇವತ್ತು ಕ್ರಿಕೆಟ್ ಮ್ಯಾಚು, ಒಂದು ಬಜೆಟ್ ಟಾಕೀಸು, ಒಂದಿಷ್ಟು ಸೀರಿಯಲ್ಲು, ಇದರಲ್ಲೇ ಬಿದ್ದುಕೊಂಡು ಒದ್ದಾಡ್ತಾವೆ. ಯಾವನೋ ರಾಜಕಾರಣಿಗಳು ಸುದ್ದಿ ಮಾತಾಡ್ತಾ ಕೂತ್ಕೊಳ್ತಾವೆ. ಇವುಗಳ ಹಣೆ ಬರ ಇಷ್ಟೇ. ಮಂಗಳೂರಿನ ಮಹಾ ಬುದ್ಧಿವಂತ ಜನರಿಗೆ, ಇಲ್ಲಿ ಕಸ ಬಿಸಾಕಿದ ಎಲ್ಲ ಜನರಲ್ಲ, ಇಲ್ಲಿ ಕಸ ಬಿಸಾಕಿದಂಥ ಬುದ್ಧಿವಂತ ಹಳೆ ಅಂಗಡಿಯ ಜನರಿಗೆ ಜಯವಾಗಲಿ. ಈ ಕಸವನ್ನು ಇಲ್ಲೇ ಬಿಟ್ಟು ನಮ್ಮೆಲ್ಲರ, ನಮ್ಮ ಮಂಗಳೂರಿನ ಜನರ ತೆರಿಗೆ ಹಣವನ್ನು, ಹಳೆ ಅಂಗಡಿ ಭಾಗದ ಜನರ ತೆರಿಗೆ ಹಣವನ್ನು ಕರೆಕ್ಟಾಗಿ ಸಂಗ್ರಹಿಸಿದ ಹಳೆ ಅಂಗಡಿಯ ಪಂಚಾಯತ್ನ ಅಧ್ಯಕ್ಷರು, ಅಲ್ಲಿಯ ಪಂಚಾಯತ್ನ ಸದಸ್ಯರು, ಪಂಚಾಯತ್ನ PDO ಇವರೆಲ್ಲರಿಗೂ ಜಯವಾಗಲಿ. ಇವರ ಸಂಬಳವನ್ನು ಜಾಸ್ತಿ ಮಾಡ್ತಾ ಇರಿ, ರಸ್ತೆಗೆ ಆ ಕಸವನ್ನು ತಂದು ಸುರಿತಾ ಇರಿ. ಇಲ್ಲಿ ಕಸ ಜಾಸ್ತಿ ಸುರಿಬೇಕು, ಮಂಗಳೂರು ನಗರ ಗೊಬ್ಬೆದ್ದು ಕಾಯಿಲೆಗಳು, ಡೆಂಗ್ಯೂ ಮಲೇರಿಯಾಗಳು ಜಾಸ್ತಿ ಬರಬೇಕು. ನಮಗೆ ಡೆಂಗ್ಯೂ ಮಲೇರಿಯಾ ಜಾಸ್ತಿ ಬಂದರೆ ಯಾವುದೇ ಹೆದರಿಕೆ ಇಲ್ಲ. ನಮ್ಮಲ್ಲಿ ದೊಡ್ಡ ದೊಡ್ಡ ಆಸ್ಪತ್ರೆಗಳಿವೆ. ಮಂಗಳೂರು ಬುದ್ಧಿವಂತರ ನಗರ. ಇಲ್ಲಿ ಯೂನಿವರ್ಸಿಟಿಗಳಿವೆ, ಏರ್ಪೋರ್ಟ್ ಇದೆ. ಇಲ್ಲಿ ಟೂರಿಸ್ಟ್ಗಳು ಬರ್ತಾರೆ. ಟೂರಿಸ್ಟ್ರು ಬಂದವರು ಮೂಗಿಗೆ ಈ ಮಂಗಳೂರು ಸ್ಮೆಲ್ ತಡ್ಕೊಳ್ಳಿಕ್ಕಾಗದೆ ಮೂಗಿಗೆ ಕೈ ಹಿಡ್ಕೊಂಡು ತಿರುಗ್ತಾರೆ. ಇದು ನಾವು ಮಂಗಳೂರಿಗಿನವರು ಪ್ರಪಂಚಕ್ಕೆ ನಾವು ಕೊಡ್ತಕ್ಕಂಥ ಆಸ್ತಿ. ನಮ್ಮ ಜನರಿಗೆ ಮೊದಲು ಸ್ವಾದ ಇಲ್ಲ, ಇಲ್ಲಿ ಕಸ ಬಿಸಾಕ್ತಕ್ಕಂಥ ಜನರಿಗೆ, ಹಾಗೆ ಇಲ್ಲಿ ಅಧಿಕಾರಿಗಳಿಗೆ ಮತ್ತೆ ಬೋಧ ಇಲ್ಲ. ಜನಪ್ರತಿನಿಧಿಗಳಿಗೆ ಬರೇ ಇಲ್ಲಿ ರಾಜಕೀಯ ಮಾಡುವಂಥದ್ದು ಜಾತಿ ಧರ್ಮದ ಹೆಸರಲ್ಲಿ ಬಿಟ್ಟರೆ ಮತ್ತೆ ಇವರಿಗೆ ಮಂಗಳೂರು ಅಭಿವೃದ್ಧಿ ಆಗುವುದು ಇವರ ಜೀವಮಾನಕ್ಕೆ ಬೇಡ. ಮತ್ತೆ ಇಲ್ಲಿ ಎಲ್ಲ ಸಂಘ ಸಂಸ್ಥೆಗಳು ಬರೇ ಒಂದೊಂದು ಫೋಟೋ ಇಟ್ಕೊಂಡು ಪೇಪರಲ್ಲಿ ಹಾಕೋದು ಬಿಟ್ಟರೆ ಮತ್ತೆ ನಮ್ಮ ಸ್ವಚ್ಛತೆಗೆ ಯಾರೂ ಒತ್ತು ಕೊಡೋದಿಲ್ಲ. ನಾವು ಬರೇ ಕಸ ಹಾಕಿದ ಜನ ಕಸ ಹಾಕೋದು, ನಾವು ತೆಗೆಯೋದು ಮಾತ್ರ ನಮ್ಮ ಕೆಲಸ ಅಲ್ಲ. ಇನ್ನಾದರೂ ಮಂಗಳೂರು ಇನ್ನೂ ಜಾಸ್ತಿ ಕಸ ಹಾಕಿ ಮಂಗಳೂರಿನ ಜನರು, ಕಾರ್ಪೊರೇಷನ್ ಅವರು, ಪಂಚಾಯತ್ ಅವರು ಹೇಳೋದಕ್ಕಿಂತ 4 ಪಟ್ಟು ತೆರಿಗೆ ಕೊಡಿ. ನಿಮ್ಮ ಮನೆ ಕಸವನ್ನು ಇಲ್ಲಿ ಹಾಕೋದಲ್ಲ, ರಸ್ತೆ ಮಧ್ಯದಲ್ಲಿ ಹಾಕಿ, ಜಿಲ್ಲಾಧಿಕಾರಿ ಕಚೇರಿ ಮಧ್ಯ ತಂದು ಹಾಕಿ, ಪಂಚಾಯತಿನ PDO ಮನೆ ಒಳಗೆ ತಂದು ಹಾಕಿ. ಹಾಗೆ ನಿಮ್ಮಲ್ಲಿ ಕಸ ಜಾಸ್ತಿ ಉಂಟೋ, ಜಿಲ್ಲಾ ಪಂಚಾಯತ್ CEO ಇದ್ದಾರೆ, ಅವನ ಆಫೀಸಲ್ಲಿ ACಯ ಕೆಳಗೆ ಹಾಕಿ ಇಡೀ ನಮ್ಮ ಮಂಗಳೂರಿನ ಗೌರ್ಮೆಂಟ್ ಆಫೀಸನ್ನು ಸುಗಂಧಮಯವಾಗಿ ಮಾಡ್ತಿರ್ತಾನೆ. ಯಾಕೆಂದರೆ ನಾವು ಬುದ್ಧಿವಂತ ಜನಗಳು. ಜೈ ಮಂಗಳೂರು. ಹಾಯ್, ನಾನು ನಿಮ್ಮ RJ ನೇತ್ರ. ಹೆಗ್ಗದ್ದೆ ಸ್ಟುಡಿಯೋ ಯೂಟ್ಯೂಬ್ ಚಾನೆಲ್ನ ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಮಿಸ್ ಮಾಡಬೇಡಿ. ಹೆಗ್ಗದ್ದೆ ಸ್ಟುಡಿಯೋ ಯೂಟ್ಯೂಬ್ ಚಾನೆಲ್ ನೋಡಿ, ಸಬ್ಸ್ಕ್ರೈಬ್ ಮಾಡಿ. ನಾನು ಮಾಡಿದ್ದೀನಿ, ನೀವು ಮಾಡಿ.